ವಿಧಾನಸಭೆಯಲ್ಲಿ ನಿಂತ್ಕೊಂಡು ತಾವೇ ಬೆಂಬಲ ಕೊಟ್ಟಂತ ಸರ್ಕಾರದ ಮುಖ್ಯಮಂತ್ರಿಯನ್ನ ನೂರೈವತ್ತು ಕೋಟಿ ಲಂಚ ಪಡೆದವರೇ ಅಂತ ವಾಗ್ದಾಳಿ ಮಾಡಿದಂತ ಜನಾರ್ದನ್ ರೆಡ್ಡಿ ಅವತ್ತು ಪ್ರವಾಸೋದ್ಯಮ ಸಚಿವರು ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ದಂಗಾಗಿ ಹೋಗ್ತಾರೆ ಅಯ್ಯೋ ದೇವರು ಏನಪ್ಪ ಬಿಡುಗ ಬಿಸ್ನೀರು ಬಿಟ್ಟಲ್ಲ ಇವರು ಅಂತ ಜನಾರ್ದನ್ ರೆಡ್ಡಿ ಅದಾದ ಮೇಲೆ ಸಿದ್ದರಾಮಯ್ಯವ್ರ ನಂತರ ಸರ್ಕಾರ ಬಿಜೆಪಿ ಸರ್ಕಾರ ಬರುತ್ತೆ ಸಿದ್ದರಾಮಯ್ಯ ಅವರು ಸವಾಲಾಗ್ತಾರೆ ನಂತರ ತನಿಖೆಗಳಾಗತ್ತೆ ಜೈಲಿಗೆ ಹೋಗ್ತಾರೆ ಬಳ್ಳಾರಿ ತೂರಿತಾರೆ ಈಗ ವಾಪಸ್ ಕೋರ್ಟ್ ಪರ್ಮಿಷನ್ ತಗೊಂಡು ಬಳ್ಳಾರಿಗೆ ಹೋಗಿದ್ದಾರೆ ಈಗ ಆ್ಯಪಲ್ಲಿ ಬಿ ಜೆ ಪಿ ನಾಯಕರ ಮುಂದೆ ಹೇಳ್ತಾ ಇದ್ದಾರೆ ನಮ್ಮ ಬಲವನ್ನು ಈಗಾಗಲೇ ಪ್ರದರ್ಶನ ಮಾಡಿದ್ದೇವೆ ಮತ್ತೊಮ್ಮೆ ಬಲ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡಿ ಹೊಸದಾಗಿ ವಿಜಯನಗರ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಏನಾಗಿದೆ ಜೊತೆಗೆ ಯರಪ್ನಹಳ್ಳಿ ಸೇರ್ಕೊಂಡಿದೆ ಹತ್ತು ವಿಧಾನಸಭಾ ಕ್ಷೇತ್ರಗಳ ಉಸ್ತುವಾರಿಯನ್ನು ಕೊಡಿ ಗೆಲ್ಸ್ಗೆ ಬರೋ ಜವಾಬ್ದಾರಿ ನಮ್ಮದು ಅಂತ ಕೇಳ್ತಾ ಇದ್ದಾರೆ ಜೊತೆಗೆ ಅದನ್ನು ಕೊಡಲಿಲ್ಲ ಅಂದರೆ ತಾನೇನ್ ಮಾಡ್ತೀನಿ ಅಂತ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ನಾನು ರಾಜಕೀಯ ಮಾಡೋ ಫಿಕ್ಸ್ ಕೊಟ್ಟರೆ ಪಿಲಿ ಕೊಟ್ಟಿಲ್ಲ ಅಂದರೆ ನಾನು ಮಾಡೋದು ಗೊತ್ತು ಅನ್ನೋ ರೀತಿಯಲ್ಲಿ ಜನಾರ್ದನ್ ರೆಡ್ಡಿ ಇದು ಯಾಕೆಂದ್ರೆ ನನಗಿಂತ ಸಾಕಷ್ಟು ಲೂಟಿ ಮಾಡಿದವರೆಲ್ಲ ಕ್ಲೀನ್ ಕೃಷ್ಣಪ್ಪ ಹಾಕ್ಬಿಟ್ಟು ರಾಜಕೀಯ ಮಾಡ್ತಾವ್ರೆ ನಂತರನೇ ಜೈಲ್ಗೆ ಹೋಗಿ ಬಂದಂತ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ನಂತರನೇ ಜೈಲ್ಗೆ ಹೋಗಿ ಬಂದಂತ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿ ಬಂದರು ಮತ್ತೆ ಪಕ್ಷ ಲೀಡ್ ಮಾಡ್ತಾ ಇದ್ದಾರೆ ನಂತರನೇ ಜೈಲ್ಗೆ ಹೋಗಿ ಬಂದವರು ಬಹುತೇಕ ಜನ ಈಗಾಗಲೇ ಕ್ಲೀನ್ ಕೃಷ್ಣಪ್ಪ ಆಗಿದ್ದಾರೆ ನನಗೊಂದು ಅವಕಾಶ ಕೊಡಿ ನಾನು ಪಕ್ಷವನ್ನು ಅಧಿಕಾರಕ್ಕೆ ತರ್ತೇನೆ ಬಳ್ಳಾರಿಯಲ್ಲಿ ಜಾಸ್ತಿ ಸೀಟ್ ಗೆಲ್ಲಿಸ್ತೀನಿ ಅಂತ ಇವತ್ತು ಬೇರೆ ಏನು ಯಾತ್ರೆ ಮಾಡ್ತಾವ್ರಲ್ಲ ಪಿಯವರು ಆ ಯಾತ್ರೆಯಲ್ಲಿ ಕೂಡ ಹೇಳ್ಬಿಟ್ಟವ್ರೆ ಜನಸಂಕಲ್ಪ ಯಾತ್ರೆಯಲ್ಲಿ ಏನಂತ ಹತ್ತು ಕತ್ತು ಸ್ಥಾನವನ್ನು ಗೆಲ್ಲಿಸ್ತೇವೆ ಅಂತ ರಾಮುಲು ಅವರು ಹೊಸಪೇಟೆ ಆನಂದ್ ಸಿಂಗ್ ಅವರು ಹೇಳೋರೆ ನಿಮ್ಗೆ ಗೊತ್ತಿರಲಿ ಈಗ ಅಲ್ಲಿ ಐದು ಬಿಜೆಪಿ ಶಾಸಕರಿದ್ದಾರೆ ಐದು ಕಾಂಗ್ರೆಸ್ನ ಶಾಸಕರಿದ್ದಾರೆ ಜೆ ಡಿ ಎಸ್ ಶೂನ್ಯ ಬಳ್ಳಾರಿ ಮತ್ತು ವಿಜಯನಗರದಲ್ಲಿ ಅರಪನಳ್ಳಿ ಕೂಡ ದಾವಣಗೆರೆದ ಈಗ ವಿಜಯನಗರ ಸೇರುತ್ತೆ ಹಡಗಲಿಯಲ್ಲಿ ಪರಮೇಶ್ವರ್ ನಾಯ್ಕು ಕಾಂಗ್ರೆಸ್ ಶಾಸಕರು ಅರಿಬೊಮ್ಮಿಯಲ್ಲಿ ಭೀಮ ನಾಯ್ಕು ಶಾಸಕರು ಕಂಪ್ಲಿಯಲ್ಲಿ ಗಣೇಶ್ ಕಾಂಗ್ರೆಸ್ ಶಾಸಕರು ಬಳ್ಳಾರಿ ಗ್ರಾಮೀಣದಲ್ಲಿ ನಾಗೇಂದ್ರ ಶಾಸಕರು ಹಾಗೆ ಸಂಡೂರಲ್ಲಿ ಅವರು ಶಾಸಕರು ಅಂಡ್ ಬಿಜೆಪಿ ವಿಚಾರಕ್ಕೆ ಬರೋದೇ ಆದರೆ ವಿಜಯನಗರದ ಆನಂದ್ ಸಿಂಗು ಸಿರ್ಗುಪದಲ್ಲಿ ಸೋಮಲಿಂಗಪ್ಪ ಅಂಡ್ ಬಳ್ಳಾರಿ ನಗರದಲ್ಲಿ ಸೋಮಶೇಖರ್ ರೆಡ್ಡಿ ಕೂಡ್ಲಿಗಿಯಲ್ಲಿ ಎನ್ ವೈ ಗೋಪಾಲ್ಕೃಷ್ಣ ಅರಪನಳ್ಳಿಯಲ್ಲಿ ಕಣಾಕ ರೆಡ್ಡಿ ಜನಾರ್ದನ್ ರೆಡ್ಡಿ ಅವರು ಸಹೋದರ ಐದು ಐದಿದೆ ನಾವು ಈಗ ಐದನ್ನ ಹತ್ತು ಮಾಡ್ತೀವಿ ಅಂತ ಹೇಳ್ತಾರೆ ನಮಗೆ ಕೊಟ್ರೆ ಅವಕಾಶ ಕೊಟ್ಟರೆ ಸೊ ಜನಾರ್ದನ್ ರೆಡ್ಡಿ ಅವರಿಗೆ ಮತ್ತೆ ಬಿಜೆಪಿ ನಾಯಕರು ಅವಕಾಶವನ್ನು ಕೊಡ್ತಾರಾ ಕೊಡಬೇಕಾ ಕೊಟ್ಟರೆ ಐದು ಇರೋದು ಬಿ ಜೆ ಬಿಜೆಪಿ ಸಂಖ್ಯೆ ಏನು ಕತೆ ಜನಾರ್ದನ್ ರೆಡ್ಡಿ ಅವ್ರಿಗಿನ್ನೂ ಕೂಡ ಆ ಮಟ್ಟಗಿನ ಶಕ್ತಿ ಇದೆಯೇ ಪಿಯನ್ನು ಅಧಿಕಾರಕ್ಕೆ ತರುವಂತ ಶಕ್ತಿ ಅವ್ರಿಗಿದ್ಯಾ ಅಥವಾ ಏನು ಶಕ್ತಿ ಅವ್ರಿಗಿಲ್ವಾ ಇಲ್ಲ ಅವಕಾಶ ಕೊಡದೆ ಹೋದರೆ ಪರ್ಯಾಯವಾಗಿ ಜೆ ಪಿನ ಮಕಡೆ ಮಲಿಸುವಂತ ಪವರ್ ಅವ್ರ ಹತ್ರ ಇದೆಯಾ ನಿಮ್ಮ ಪ್ರಕಾರ ಜನಾರ್ದನ್ ರೆಡ್ಡಿ ಅವ್ರನ್ನ ಅವರು ಅವಕಾಶ ಕೊಡ್ತಾರಾ ಹೇಗೆ ನಡೆಸ್ಕೋತಾರೆ ಏನು ಕತೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ರಾಜಕಾರಣದ ಸ್ಥಿತಿಗತಿ ಏನು ಹತ್ತು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಯಾವ ಕ್ಷೇತ್ರ ಯಾರು ಪಾಲಾಗುತ್ತೆ ಹಾಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಕ್ಷೇತ್ರ ಯಾವುದು ನೀವು ನೀವ್ಯಾರು ಮತ ಆಗ್ತೀರಿ ಹಾಗೆ ನಿಮ್ಮ ಪ್ರಕಾರ ಸರ್ಕಾರ ಅಂದರೆ ಹೇಗಿರಬೇಕು ಮುಖ್ಯಮಂತ್ರಿ ಅಂದರೆ ಹೇಗಿರಬೇಕು ಶಾಸಕರು ಅಂದರೆ ಹೇಗಿರಬೇಕು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರ್ಯಾರು ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಿದ್ದೀರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕಲ್ಲಿ ನೋಡ್ತಿರೋ ನಮ್ಮ ಪೇಜನ್ನು ಫಾಲೋ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ